ಪರಿಚಯ ಮಾಡಿಕೊಡ್ತೀನಿ. ಇವತ್ತು ಝೀರೋ ಟು ಹೀರೋ ಅಂತ ಒಂದು ವರ್ಡ್ ಇದೆ, ಕೇಳಿದಿರಾ? ಕೇಳಿದಿರಾ ವರ್ಡ್? ಝೀರೋ ಇದ್ದವರು ಹೀರೋ ಆಗಬಹುದು, ಹೇಗೆ? ಬನ್ನಿ ಕೇಳೋಣ ಬಿಳ್ಳ ಮುನಿಶಾಮಪ್ಪ ಅವರ ಮಾತುಗಳ. ಶುಭ ದಿನದ ಸುಂದರ ಸಂಜೆಯ ನನ್ನ ನಮಸ್ಕಾರಗಳು. ಆತ್ಮೀಯ ಎಲ್ಲ ಆತ್ಮೀಯ ಗೆಳೆಯರೇ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ವತಿಯಿಂದ ಜೀವನೋತ್ಸವ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಸ್ನೇಹಿತರಾದ ಜಯಪ್ರಕಾಶ್ ನಾಗತಿಹಳ್ಳಿಯವರು ಕಳೆದ 10-12 ವರ್ಷಗಳಿಂದಲೂ ಕೂಡ ತಮ್ಮನ್ನು ತಾವು ತೊಡಸಿಕೊಂಡು ಈ ರಾಜ್ಯದ 30 ಜಿಲ್ಲೆಯ ಎಲ್ಲ ಭಾಗಗಳಿಗೂ ಅವರು ಅವರ ವಿಚಾರಧಾರೆಗಳನ್ನು ಹಬ್ಬಿಸುವ ಮೂಲಕ ಈ ರಾಜ್ಯದ ಎಲ್ಲ ವಯೋಮಾನದ ಜನತೆಗೆ ಅವರ ಒಂದು ಜ್ಞಾನಾರ್ಜನೆಯನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಆತ್ಮೀಯ ಸ್ನೇಹಿತರು ನನಗೆ 8-10 ವರ್ಷಗಳಿಂದ ನನಗೆ ಜೊತೆಯಲ್ಲಿದ್ದಾರೆ. ಮೋಟಿವೇಶನ್ ಗುರು ಹಾಗೂ ಗುರುಗಳಾಗಿ ಈ ರಾಜ್ಯದ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳು ಕೂಡ ನಡೆಸುವುದರ ಮೂಲಕ ಲಕ್ಷಾಂತರ ಜನಗಳ ಒಂದು ವಿದ್ಯಾರ್ಥಿ ದಿಸೆಯಲ್ಲಿರ್ತಕ್ಕಂಥ ಆತ್ಮೀಯ ಎಲ್ಲ ಸ್ನೇಹಿತರಿಗೂ ಮಾರ್ಗದರ್ಶಿಗಳಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಜಯಪ್ರಕಾಶ್ ನಾಗತಿಹಳ್ಳಿಯವರೇ, ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಆತ್ಮೀಯ ಆರ್ಥಿಕತೆಯ ಬಗ್ಗೆ ಸ್ವಾವಲಂಬಿಗಳಾಗಬೇಕಾದ್ರೆ ಯಾವ ಒಂದು ಪಾವಿಷ್ಯಗಳನ್ನು ತಮ್ಮ ಮುಂದೆ ಮಂಡಿಸಿದಂಥ ಸುನೀಲ್ರವರೇ, ಆತ್ಮೀಯ ಮತ್ತೋರ್ವ ಸ್ನೇಹಿತರಾದಂಥ ಇವತ್ತೇ ಅವರು ನೋಡಿತ್ತು ನರೇಂದ್ರ ಅವರೇ ಹಾಗೂ ಹಿರಿಯರಾದಂಥ ವೆಂಕಟಪ್ಪನವರೇ, ಮತ್ತು ನಮ್ಮ ಕಲಬುರ್ಗಿಯವರೇ ರಾಘವೇಂದ್ರ ಅವರೇ, ಆತ್ಮೀಯ ಎಲ್ಲ ನನ್ನ 4 ಟೀಮ್ನ, ಯಾವ ನವಚೇತನ ಅದು ನನ್ನ ಒಂದು ಟ್ರಸ್ಟ್ನ ಹೆಸರಿದೆ, ನವಚೇತನ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ ಅಂತೇಳಿ. ನಾನು ಆನಂದ ಸೋಷಿಯಲ್ ಎಜುಕೇಷನ್ ಸೊಸೈಟಿಯ ಒಂದು ಅಲ್ಲಿ ಓದಿದ್ದೀನಿ. ನಾನು ನವಚೇತನ ಸೋಷಿಯಲ್ ಎಜುಕೇಷನ್ ಟ್ರಸ್ಟ್ ಅಂತ ನಾನೇ ಒಂದು ಮಾಡಿದ್ದೀನಿ. ಆ ಒಂದು ಟ್ರಸ್ಟ್ ನನಗೆ ಚೆನ್ನಾಗಿ ತುಂಬ ಇಷ್ಟ. ಅದೇ ಥರ ಸಂಭ್ರಮ ಹಾಗೂ ಆತ್ಮವಿಶ್ವಾಸ ಮತ್ತು ಆಶಾ, ಈ 4 ಒಂದು ತಂಡಗಳಲ್ಲಿ ಬಹಳ ವಿಭಿನ್ನವಾಗಿ ನೀವೆಲ್ಲರೂ ಕೂಡ ಆ ಜೀವನ ಸಹ ಅನ್ನೋ ಒಂದು ಪದಕ್ಕೆ ಅರ್ಥಪೂರ್ಣವಾಗಿ ಇವತ್ತು ನೀವೆಲ್ಲರೂ ಪಾಲ್ಗೊಂಡಿದ್ದೆ ಅಂತ ಹೇಳಿಕ್ಕೆ ನಾನು ಖುಷಿ ಪಡ್ತೀನಿ. ಯಾಕೆಂದರೆ ಹಲವಾರು ಕಾರ್ಯಕ್ರಮಗಳನ್ನು ಬಂದಿದ್ದೀನಿ, ಕಳೆದ 3 ವರ್ಷಗಳಲ್ಲಿ ನಾನು ಬಂದಿರಲಿಲ್ಲ. ಆ ಕಾರಣ ಹೇಳ್ತೀನಿ, ನಾನು ಹೇಳ್ಬಿಡ್ತೀನಿ. ನಾನು ಕಳೆದ 24 ಏಪ್ರಿಲ್ವರೆಗೂ ನಾನು MLA ಆಗಿದ್ದೆ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದೆ. ಅಂದಿನ ದಿನ ನನಗೆ ಕಾರಣಾಂತರದಿಂದ ರಾಜಕಾರಣವನ್ನು ಬೇಡ ಅಂತ ತಿಳ್ಕೊಂಡು ಎಲ್ಲೋ ನನಗೆ ಬಿ ಫಾರ್ಮ್ ಕೊಟ್ಟಿದ್ರು ಕೂಡ, ನನಗೆ ಅಭ್ಯರ್ಥಿ ನಿಂತ್ಕೊಳ್ಳಿ ಅಂತರು ಅಂದ ಅಂತ ಬಿ ಫಾರ್ಮ್ನ ಕೊಟ್ಟಿದ್ರು ಕೂಡ ನನಗೆ ರಾಜಕಾರಣ ಬೇಡ ಅಂತೇಳಿ ತೀರ್ಮಾನ ಹೊರಡೆ ಬಂದಿದ್ದೀನಿ. ಅದಕ್ಕೆ ಹಲವಾರು ಕಾರಣಗಳಿದೆ, ಹಲವಾರು ವಿಚಾರಗಳಿದೆ, ರಾಜಕೀಯ ಬೇಡ. ಆದರೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಇಡೀ ರಾಜ್ಯದ ಅವರ ಜೀವನದಲ್ಲಿ ಹಲವಾರು ನೋವು ನಲಿವುಗಳು ಅವರ ಜೀವನದಲ್ಲಿ ಇದ್ದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಒಬ್ಬ ಮೋಟಿವೇಶನ್ ಗುರುಗಳಾಗಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ನಾನೊಬ್ಬ ಮಂಡಲ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕಳೆದ 86ನೇ ಇಸ್ವಿಯಲ್ಲಿ ನಮ್ಮ ಮಂಡಲ ಪಂಚಾಯತಿ ಸದಸ್ಯನಾಗಿ, 95ರಿಂದ 2000 ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, 2013ರಿಂದ 2018ರವರೆಗೂ ಒಬ್ಬ MLA ಆಗಿ ನಾನು ಕಾರ್ಯನಿರ್ವಹಣೆ ಮಾಡಿದ್ದೆ. 15 ವರ್ಷಗಳ ಕಾಲ ಜನಗಳ ಸಂಪರ್ಕವನ್ನು ಇಟ್ಟುಕೊಂಡು ಜನಗಳ ಜೊತೆ ಜೊತೆಯಲ್ಲಿ ಸ್ಪಂದಿಸುವಂಥ ಜನಸ್ಪಂದನೆಯನ್ನು ಕೆಲಸವನ್ನು ಮಾಡಿದ್ದೆ. ಸರ್ಕಾರದ ಹಲವಾರು ಯೋಜನೆಗಳನ್ನು ಇವತ್ತು 30-40 ಡಿಪಾರ್ಟ್ಮೆಂಟ್ಗಳು ಮೇಜರ್ ಡಿಪಾರ್ಟ್ಮೆಂಟ್ಗಳಿದ್ದರು, ಅದರಲ್ಲಿ ಮೇಜರ್ ಆಗಿ 28 ಡಿಪಾರ್ಟ್ಮೆಂಟ್ಗಳಿಗೆ ನೀವು ಇವತ್ತು ಆಕ್ಟಿವಾಗಿ ಕೆಲಸ ಮಾಡ್ತೇವೋ ಎಲ್ಲ ಆಕ್ಟಿವಾಗಿರ್ತಕ್ಕಂಥ ಇಲಾಖೆಗಳಲ್ಲಿ ಇವತ್ತು ಬಜೆಟ್ನ ಆಯವ್ಯಯದಲ್ಲಿ ಹಲವಾರು ಇಲಾಖೆಗಳಿಗೆ ಅದಕ್ಕೆ ಎಷ್ಟೆಷ್ಟು ಜನಸಂಖ್ಯೆಗೆ ಅನುಗುಣವಾಗಿರ್ಬೋದು ಅಲ್ಲಿ ಒಂದು ಇಲಾಖೆಗೆ ಅನುಗುಣವಾಗಿ ಹಣವನ್ನು ಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಯೋಜನೆ ಮತ್ತು ಯೋಜನೆಯತ್ರದಿಂದ ಹಣವನ್ನು ನಾವು ಸರ್ಕಾರ 70 ವರ್ಷಗಳಿಂದ ಸರ್ಕಾರ ಕೊಡ್ತಾನೆ ಬಂದಿದೆ. ಆದರೆ ಇವತ್ತು ಯಾವ ಬಡತನ ರೇಖೆಯಿಂದ ಎಷ್ಟು ಜನ ಎಷ್ಟು ಪರ್ಸೆಂಟ್ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ, ನಾವಿವತ್ತು ಆರ್ಥಿಕವಾಗಿ ಮೊದಲು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ವಿಚಾರದಲ್ಲೂ ಕೂಡ ತಮ್ಮ ಘಟ್ಟವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ವಿದೇಶಗಳಲ್ಲಿ ನಮ್ಮ ಒಂದು 70 ವರ್ಷಗಳ ಅಂತರದಲ್ಲಿ ಸ್ವಾತಂತ್ರ್ಯವನ್ನು ತೆಗೆದುಕೊಂಡ್ರು ಆ
ಒಂದು 50-40 ವರ್ಷದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಂತವ್ರು ಬಹಳಷ್ಟು ಜನ ಮೇಲ್ಕೊಂಡಿದ್ದಾರೆ. ಅವರು ಮನುಷ್ಯರಾಗಿ ಬದುಕ್ತಾ ಇದ್ರೆ ನಾವಿಲ್ಲಿ ಮನುಷ್ಯರು ಪ್ರಾಣಿಗಳಾಗಿ ಬದುಕ್ತಾ ಇದ್ದೀವಿ, ಇಷ್ಟೇ ವ್ಯತ್ಯಾಸ. ನಾನು ಒಂದು 10 ಗಂಟೆಗಳನ್ನು ನೋಡಿದ್ದೀನಿ, ಆ ಗಂಟೆಗಳು ಹೋದಾಗೆಲ್ಲ ಅನಿಸ್ತಾ ಇದೆ ಅದು ಕೂಡ ನನ್ನ ದೇಶ, ನನ್ನ ಭೂಮಿ, ನನ್ನ ತಾಯಿ, ಇದು ನನ್ನ ಗ್ರೇಟ್, ಅದ್ರ ಬಗ್ಗೆ ನನಗೆ ಅಭಿಮಾನ ಇದೆ. ಆದರೂ ಕೂಡ ನಾನೊಬ್ಬ ಸಣ್ಣ ಹೀರೋ, ಜೀರೋಯಿಂದ ಹೀರೋ ಆದ ಅಂತ ಹೇಳಿದ್ರಲ್ಲ, ವರ್ಡ್ ಒಂದು 5 ನಿಮಿಷದಲ್ಲಿ ನನಗೆ, ನಾನು ಇವತ್ತು ನಮ್ಮ ಇಬ್ಬರು ಸ್ನೇಹಿತ ಸುನೀಲ್ ಮತ್ತು ನರೇಂದ್ರ ಅವರ ವಿಚಾರ ಕೇಳಿದಾಗ ಅವರು ನಮಗೆ ಮೋಟಿವೇಶನ್ ಗುರುಗಳಾಗ್ತಾರೆ. ಆರ್ಥಿಕವಾಗಿ ವಿಚಾರದಲ್ಲಿ ನಮ್ಮಂಥ ಎಷ್ಟೋ ಜನಗಳನ್ನು ಇವತ್ತು ಆಮೇಲೆ ಬೇರೆ ಬೇರೆ ಆರ್ಥಿಕವಾಗಿ ಒಂದು ಸಬಲರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಆದರೆ ನಾನು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಈ ವರ್ಲ್ಡಲ್ಲಿ ಎರಡನೇ ಯಾರು ಅತಿ ಯಾರು ಶ್ರೀಮಂತ ಅಂತ ಹೇಳಿದ ಹೆಸರು ಗೊತ್ತಾಗಿದೆ, ಮೂರನೇವರು. ನಾನೇ ಹೇಳ್ತಾ ಇದ್ದೀನಿ, ಅವ್ರು ಏನಂತ ಅಂದ್ಕೊಂಡಿರಲ್ಲ, ನಾನು 10 ವರ್ಷದಲ್ಲಿ 8ನೇ ವರ್ಷದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಯಾವುದೋ ಮಟ್ಟಿಗೆ ಹೋಗಬೇಕಾಗಿತ್ತು ಅಂತೇಳಿ ಅವ್ರಿಗೆ ಮನಸ್ಸಿಗೆ ಬಂದಿದೆಯಲ್ಲ. ನಾನು ಒಬ್ಬ ಹಳ್ಳಿಗಾಡಿಯಲ್ಲಿ ಸಾಮಾನ್ಯ ರೈತ, ನಮಗ ಕೇವಲ 5 ಎಕರೆ ಜಮೀನು, ಅದನ್ನೇ ಸೈಟ್ ಮಾಡ್ಬಿಡ್ತಾ ಇದ್ದೀನಿ. ಆಮೇಲೆ ಆದ್ಮೇಲೆ ಇನ್ನೊಂದು 100 ಎಕರೆ ತೆಗೆದುಕೊಬೇಕಾಯ್ತು, 100 ಎಕರೆಲ್ಲ ಮಾರ್ಬಿಟ್ಟು 5 ಎಕರೆ ಸೈಟ್ ಮಾಡ್ತೀನಿ. ಅದಕ್ಕೆ ರಾಜ್ಕುಮಾರ್ ಹೊರಡಕ್ಕೆ ನಿಮ್ಗೆ ಗಮನ ಗೊತ್ತಿರಲಿ. ಆದರೂ ಕೂಡ ಮತ್ತೆ ಹೀರೋ ಜೀರೋಯಿಂದನೆ ಮತ್ತೆ ಹೀರೋ ಆಗ್ತೀನಿ ಅನ್ನೋದಕ್ಕೆ ಮತ್ತೆ ಅವಾಗಲೇ ಹೇಳಿದೆ, ನಾನು ಬೇರೆ ನನ್ನ ಒಂದು ದೇಶ ಹೊಂದುತ್ತೆ, ಅದನ್ನು ಪ್ರಾರಂಭ ಮಾಡ್ತೀವಿ, ಆ ಮಗುನ ಕರ್ಕೊಂಡು ಹೋಗ್ತೀವಿ, ಅದನ್ನ ನಾವು ವಿಶೇಷಿಸ್ಕೊಳ್ತೀವಿ ಅಂತ ನಾನು ತೀರ್ಮಾನ. ಅದಕ್ಕೂ ಕಾರಣಕರ್ತರಾಗ್ತಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವ ನಮ್ಮ ರಾಜಕೀಯ ಕ್ಷೇತ್ರಗಳಿರ್ಬೋದು, ಇವತ್ತು ಆರ್ಥಿಕ ಕ್ಷೇತ್ರಗಳಿರ್ಬೋದು, ತಮ್ಮ ತಮ್ಮ ಜನಾಂಗದ ಸಮಾಜದ ಒಬ್ಬ ವ್ಯಕ್ತಿ ನಾವೇನಾಗ್ತೀವಿ, ಫಸ್ಟ್ ಸಮಾಜದಲ್ಲಿ ಒಬ್ಬ ನಮ್ಮ ಕುಟುಂಬದಲ್ಲಿ ಬೆಳಿತೀವಿ, ಒಬ್ಬ ವ್ಯಕ್ತಿಯಾಗಿ ಬೆಳಿತೀವಿ, ನಂತರ ಕುಟುಂಬಕ್ಕೆ ಹೋಗ್ತೀವಿ, ಕುಟುಂಬದಿಂದ ಸಮಾಜಕ್ಕೆ ಹೋಗ್ತೀವಿ, ಸಮಾಜದಿಂದ ರಾಜ್ಯಕ್ಕೆ ಹೋಗ್ತೀವಿ, ರಾಜ್ಯದಿಂದ ರಾಷ್ಟ್ರಕ್ಕೆ ಹೋಗ್ತೀವಿ. ಇವೆಲ್ಲವನ್ನೂ ಕೂಡ ಇಷ್ಟು ಮಟ್ಟಿಗೆ ಇದೆ ಅಂತೇಳಿದ್ರೆ ಇಚ್ಛಾಶಕ್ತಿ ಇಲ್ಲ. ಅಲ್ಲಿ ಕೂಡ ಯಾವುದೂ ಕೂಡ ಸಮಾಜದಲ್ಲಿ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ, ಜಾತ್ಯತೆ ಜಾಸ್ತಿ ಆಗ್ತಾ ಇದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಅದರ ಜೊತೆ ಜೊತೆಯಲ್ಲಿ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ, ವೈಯಕ್ತಿಕವಾದ ಸ್ವಾರ್ಥನೇ ಹೆಚ್ಚಾಗ್ತಾ ಇದೆ. ಇಂಥ ಒಂದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಏನಾದರೂ ಮೆಟ್ಟಿ ನಿಲ್ಲಬೇಕಾದ್ರೆ, ಈ ಸರ್ಕಾರದ ಯೋಜನೆಗಳನ್ನೇ ನಂಬಿಕೊಂಡಿರ್ತಕ್ಕಂಥ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರ್ಗ ಅಲ್ಪಸಂಖ್ಯೆ ಆದರೂ ಎಲ್ಲರೂ ಕೂಡ ಇನ್ನೂ ಆ ಮೂಲೆ ಗುಂಪಾಗಿ ಅಲ್ಲೇ ಇದ್ದಾರೆ. ಇವರಿಗೆಲ್ಲನೂ ಮಾಡಬೇಕಾಗಿತ್ತು, ಜಯಪ್ರಕಾಶ್ ನಾಗ್ತೇವಳ್ ಮಾಡ್ತಕ್ಕಂಥ ಮೋಟಿವೇಶನ್ನು ಈ ರಾಜ್ಯದಲ್ಲಿ ಆಗಬೇಕಾಯಿತು, ಈ ರಾಷ್ಟ್ರದಲ್ಲಿ ಆಗಬೇಕಾಯಿತು, ಕೌಶಲ್ಯಾಭಿವೃದ್ಧಿ ಆಗಬೇಕಾಯಿತು. ನಾನು ವಿಧಾನಸೌಧದಲ್ಲಿ 60 ತಿಂಗಳ ಕಾಲದಲ್ಲಿ ವಿಧಾನಸೌಧದ ಒಳಗಡೆ ವಿಧಾನಸೌಧ ಹೊರಗಡೆ ನೋಡಿದೆ, ವಿಧಾನಸೌಧದಲ್ಲಿ ಮಾತಾಡೋದೇ ಬೇರೆ, ನಾವು ಇಲ್ಲಿ ನಡ್ಕೊಳ್ಳೋದೇ ಬೇರೆ. ಅದನ್ನು ಮೆಟ್ಟಿ ಯಾರು ನಿಂತುಕೊಂಡು ಅದನ್ನು ನಾವು ನೇರವಾಗಿ ವಿರೋಧ ವ್ಯಕ್ತಪಡಿಸ್ತೀವೋ ಅಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಯಾರು ಅಡ್ಜಸ್ಟ್ ಆಗ್ತೀವೋ, ಯಾರು ನಾವು ಅನುಕರಣೆ ಮಾಡ್ತೀವೋ, ಯಾವ ನಾವೆಲ್ಲವನ್ನೂ ಕೂಡ ಸ್ವಾಗತ ಮಾಡ್ತೀವೋ ಅಲ್ಲಿ ಉಳ್ಕೊಳ್ತೀವಿ. ಉಳ್ಕೊಂಡು ಸಾಧನೆ ಮಾಡೋದಕ್ಕಿಂತನೂ ನಾವು ಸಾಧಕರಾಗ್ತೀವಿ, ನಮಗೆ ಸ್ವಯಂ ಸಾಧಕರಾಗ್ತೀವಿ ಅಂತ ಬಿಟ್ಟರೆ ಸಮಾಜದ ಒಂದು ಹಿತಚಿಂತನೆ ಕಾಪಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇವನಿಗೆ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಇಲ್ಲ ಹುಚ್ಚ, ಇಲ್ಲಾಂದ್ರೆ ಯಾವುದೋ ಒಂದು ಇನ್ನೊಂದು ಏನೋ ಒಂದು ಪಟ್ಟಿ ಕಟ್ಟಿ ಹೊರಗಡೆ ತಳ್ಳುವಂಥ ಕೆಲಸ ಈ ಒಂದು ಸಮಾಜದಲ್ಲಿ ಆಗ್ತಾ ಇದೆ. ಅದಕ್ಕೆ ನಿಜವಾಗಲೂ ಕೂಡ 4 ತಂಡದವರು ಬಹಳ ವಿದ್ಯಾವಂತರು, ಪ್ರಜ್ಞಾವಂತರು, ನೀವೆಲ್ಲರೂ ಕೂಡ ಉದ್ಯಮಶೀಲರಿದ್ದೀರಿ. ಬದುಕನ್ನು ತೆಗೆದುಕೊಂಡು ಹೋಗಬೇಕು ಅಂತ ನನ್ನ ಯುವ ಮಿತ್ರರು ಹಲವಾರು ಮಕ್ಕಳು ಮಾತಾಡಿದ್ರು. ಮತ್ತು ಹಿರಿಯರಾದಂಥ 70 ವರ್ಷ ವಯಸ್ಸಾಗಿದ್ರು ಕೂಡ ವೆಂಕಟಪ್ಪವರು ಆಗಿರ್ಬೋದು, ನಮ್ಮ ಕಲಬುರ್ಗಿ ಆಗಿರ್ಬೋದು, ಕಲಬುರ್ಗಿಯವರು, ನನಗೆ ಜ್ವರ ಇದೆ, ಜಾಸ್ತಿ ಮಾತಾಡಕ್ಕೆ ಆಗಲಿಲ್ಲ, ಮನೇಲಿದ್ದೆ, ಸುಮ್ಮನೆ ಹೊರಗಡೆ ಹಿಂದೆಗಡೆ ಕುಂತ್ಕೊಂಡು ಮಾತಾಡಿ ಅಂತ ಹೇಳಿದ್ರು. ಆದರೆ ನಿಮ್ಗೆ ಒಂದು ಹೊರಟಿರ್ಬೇಕಾಯ್ತು, ಒಬ್ಬ ರಾಜಕಾರಣಿ ಅದನ್ನು ಆ ಸಮಯದಲ್ಲಿ ಮಾತ್ರ ಬಿಡ್ತಾನೆ, ನಾನು ಹಂಗಲ್ಲ, ನಾನು ಡೌನ್ ಟು ಅರ್ಥ ಅಂತೇಳಿ ಯಾವ ಒಬ್ಬ MLAಗೂ ಒಬ್ಬ ಜನಸಾಮಾನ್ಯಗೂ ಅಂತರ ಇರಬಾರ್ದು ಅಂತೇಳಿ ನಾನು ಹೆಗಲ ಮೇಲೆ ಕೈ ಹಾಕೊಳ್ತೀನಿ. ಎಲ್ಲರೂ ಇವತ್ತು ನನ್ನ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ರೆ ಈ ದೇವನಹಳ್ಳಿ ತಾಲೂಕಿನ ಒಬ್ಬ ಶ್ರೇಷ್ಠ ಒಬ್ಬ ಅಮೂಲ್ಯ ರತ್ನವನ್ನು ಕಳ್ಕೊಂಡಿದ್ದೀವಿ ಅಂತೇಳಿ ಬೆಳಗ್ಗೆ ನನ್ನ ಕಣ್ಣಲ್ಲಿ ನೀರು ಹಾಕೊಂಡು ನಿಮ್ಮಂಥ ಅಮೂಲ್ಯ ರತ್ನವನ್ನು ಕಳ್ಕೊಂಡಿದ್ದೆ ಸರ್. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಹೆಣ್ಣು ಮಕ್ಕಳು ಫೋನ್ ಮಾಡಿ, ಸರ್ ಐ ಮಿಸ್ ಯು ಸರ್, ನಮ್ಮ ವೇದಿಕೆ ಮೇಲೆ ನೀವಿಲ್ಲ ಅಂದಕ್ಕೆ ನಮಗೆ ನಳ ಬರ್ತಾ ಇದೆ, ನಾವು ಬೇಗ ಮನೆಗೆ ಹೋಗ್ತಾ ಇದ್ದೀವಿ, ಒಳಗಷ್ಟು ಆಗ್ತಷ್ಟು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಇವೆಲ್ಲರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಯಾವುದೋ ಜೀವನದ ಒಂದು ನನ್ನ ತಂದೆ ತಾಯಿ ಅಂತಾರೋ, ನಿಮ್ಮಿಂದ ನಮ್ಮ ಸಮಾಜದಿಂದ ನನ್ನ ರಿಲೇಟಿವ್ ಇಂದ ನನ್ನ ಸ್ನೇಹಿತರಿಂದ ಬಂದಂಥ ಒಂದು ಬೆಳವಣಿಗೆ ಅಂತ ನಾನು ತಿಳ್ಕೊಂಡು 5 ವರ್ಷ ನಾನು ಸಂಪೂರ್ಣ ಒಂದು ದಿನವನ್ನು ಕೂಡ ನಾನು ವ್ಯರ್ಥ ಮಾಡಿದ್ರೆ ಸೇವೆ ಮಾಡಿ
ನಾನು ಒಬ್ಬ ಎಂ ಎಲ್ ಎ ಅನ್ನೋದಕ್ಕೆ ದೇವನಹಳ್ಳಿ ತಾಲೂಕಲ್ಲಿ ಯಾರನ್ನ ಫೋನ್ ಮಾಡಿ ಬಿ ಜೆ ಪಿ ಜನತಾದಳ ಕಾಂಗ್ರೆಸ್ ಯಾರಿಗನ್ನ ಫೋನ್ ಮಾಡಿ ಕೇಳಿ ನೋಡಿ ಸ್ನೇಹಿತರಿದ್ರೆ 5 ವರ್ಷ ಬೆಳೆ ಮನುಷ್ಯ ಯಾವ ರೀತಿ ಕೆಲಸ ಮಾಡ್ದಂದ್ರೆ ನನಗೆ ಆತ್ಮವಿಶ್ವಾಸ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಅದಕ್ಕೆ ಅದನ್ನ ಆ ನೆಮ್ಮದಿ ಸಂತೋಷ ಆತ್ಮವಿಶ್ವಾಸ ಇರುವಲ್ಲೇ ಬಿಟ್ಟು ಹೊರಗಡೆ ಬರಬೇಕು ಅಂತೇಳಿ ನಾನು ಅಪ್ಪ ನಾನು ಈ ಸರಿ ಹಣ ಹಣ ಇದ್ರೆ ಮತ್ತೆ ಸುಮ್ಮನೆ ವೇದಿಕೆ ಇದು ಎಲ್ಲ ಒಂದ್ ಕಡೆ ಹೊರಡೋದು ತಪ್ಪಾಗುತ್ತೆ. ಖರ್ಚು ನಾವು ಲೋಕಾಯುಕ್ತರಿಗೋ ಇಲ್ಲಾಂದ್ರೆ ಇದು ಇದು ನಮ್ಮ ಚುನಾವಣಾ ಅಧಿಕಾರಿಗಳು ಕೊಡೋದು ಕೇವಲ 25 ಲಕ್ಷ ಖರ್ಚು ಮಾಡೋದು 25 ಕೋಟಿ. ಅದಕ್ಕೆ ನಾನು ಇವತ್ತು ಅಲ್ಲಿ ಅವ್ಕೊಳ್ಳಿಕ್ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಂದು ಇವತ್ತು ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಹತ್ತಿರದಲ್ಲಿ ರಾಜು ಪ್ರಕಾಶ್ ರಾಜು ಪಟೇಲ್ ಅಂತೇಳಿ ಸ್ನೇಹಿತರು, ಅವನ ಐಎಸ್ ಅಲ್ಲಿ ಟಿಚ್ ಮಾಡಿ ಅವ್ರಿಗೂ ಕೂಡ ಭಾಳಷ್ಟು ಅನುಭವ ಇದೆ. ಮೋಟಿವೇಶನ್ ಗುರು ಆಗಿ ಇದಕ್ಕೂ ಅದಕ್ಕೂ ಕೂಡ ಗುರುಗಳಾಗಿ ಜಯಪ್ರಕಾಶ್ ಜೊತೆಗಿರ್ತಾರೆ. ಸ್ವಲ್ಪ ಆರ್ಥಿಕವಾಗಿ ನನ್ನೊಂದು ಸಹಕಾರವನ್ನು ಕೊಡುವುದರ ಮೂಲಕ ಒಂದು ಸಂಸ್ಥೆಯನ್ನು ನಮ್ಮ ಒಂದು ಹೆಸರಲ್ಲಿ ಮಾಡಬೇಕು ಅಂತ ಒಂದು ಒಂದು ತೀರ್ಮಾನ ತೆಗೆದುಕೊಂಡು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ IAS ಅಂತೇಳಿ ಒಂದು ಇಲ್ಲ PMS ನಮ್ಮ ಒಂದು ಹೆಸರಲ್ಲಿ ನಾನು ಬೆಳಮನ್ ಶಾಪ್ ನನ್ನ ಹೆಸರಲ್ಲೇ ಅಂತ ಒಂದು ಹೆಸರನ್ನು ಇಟ್ಕೊಳ್ಬೇಕು ಅಂತ ಒಂದು ಆಸೆಯಿಂದ ಆ ತೀರ್ಮಾನ ತೆಗೆದುಕೊಳ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ, ವಿಶೇಷವಾಗಿ ನಮ್ಮ ಸುನೀಲ್ ಸರ್ ಮತ್ತೆ ನಮ್ಮ ನರೇಂದ್ರ ಅವರ ಸಹಕಾರ ಬೇಕಾಗ್ತಿದೆ, ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಕೇಳ್ತಾ ನನಗಂತೂ ಖುಷಿ ಆಯಿತು. ಇವರಾಗಿದ್ದರೂ ಕೂಡ ಬಂದು ನಾನೆಲ್ಲ ನಮ್ಮ ಜೊತೆಯಲ್ಲಿ ನಾನು 6 ದಿನದಿಂದ ಮಲ್ಕೊಂಡಿದ್ದೆ. ಇವತ್ತೇ ನನ್ನ ಎತ್ತು ಬೆಳಗ್ಗೆಯಿಂದ ಬಂದು 5 ನೀರಲ್ಲ ತೆಗೆಸ್ಬಿಟ್ಟು ಬಂದಿದೆ. ಆದ್ರೂ ಖುಷಿ ಹಲವಾರು ಕ್ಷೇತ್ರದಿಂದ ಹಲವಾರು ಒಂದು ಮನೆತನದಿಂದ ಹಲವಾರು ಯೋಜನೆಗಳು ಇಟ್ಕೊಂಡು ಬಂದಿದ್ರಿ. ನಾನು ಕೂಡ ಈಸಿಯಾಗಿ ಮೇಲೆ ಬಂದಿರಲ್ಲ, ಯಾರಲ್ಲಿ ಲಂಚ ಇನ್ನೊಂದು ಮತ್ತೆ ತೆಗೆದುಕೊಂಡಿರಲ್ಲ. ನಾನು ಯಾವುದೇ ಕಾರಣಕ್ಕೂ ಒಂದು 7ನೇ ವರ್ಷದಲ್ಲಿ ನನ್ನ ಪಪ್ಪಾಯಿನ ಮಾರುವುದ್ರ ಮೂಲಕ ನಾನು ಚಿಕ್ಕಮ್ಮನ ಮನೆಯಲ್ಲಿ ಹೋಗ್ತಾ ಇದ್ದೆ. ಗೊರಂಟೆಪಾಳದಲ್ಲಿ ದೇವನಹಳ್ಳಿ ತಾಲೂಕು ಊರು, ಆದರೂ ನಮಗೆ 6 ಅಣ್ಣ ತಮ್ಮದಿದ್ದರು, ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು. ನನ್ನ ತಂದೆ ತುಂಬ ಕಷ್ಟದಲ್ಲಿ 5 ಎಕರೆ ಜಮೀನು ಬರ್ತಕ್ಕಂಥ ಅವತ್ತಿನ ದಿನ ಎಷ್ಟೇ ಬೆಳೆ ಬೆಳೆದರೂ ಜೀವನ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆ ದಿನಗಳಲ್ಲಿ ಗೊರಂಟೆಪಾಳದಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಬಂದು ಓದ್ತಾ ಇದ್ದೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದೆ, ಆಮೇಲೆ 5ನೇ ಕ್ಲಾಸಲ್ಲಿ ಯಶವಂತ ಪಡೆದ್ರು ಓದ್ತಾ ಇದ್ದೆ. ASND ಸ್ಕೂಲಲ್ಲಿ 8th to 10th ಮಾಡಿದೆ. SSLC ಫೇಲ್ ಆದೆ, ಮ್ಯಾಥ್ಸು ಸೈನ್ಸು ಇಂಗ್ಲೀಷ್ ಮೂರರಲ್ಲಿ ಫೇಲ್ ಆದೆ. ಮತ್ತೆ ಹೋಗಿ ಕೇಶವ ಟುಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಟುಟೆಯಲ್ಲಿ ಹೋಗಿ ಮತ್ತೆ ಪಾಸ್ ಮಾಡಿಕೊಂಡು MA ಸಿವನಿ ಕಾಲೇಜಿಗೆ ಬಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ MPL ಶಾಸ್ತ್ರಿ ಅಂತಿದ್ರು. ಅವ್ರು ಫಸ್ಟು ಲಾಸ್ಟ್ ಇಯರ್ ನಮ್ಮದೇ, ಆಮೇಲೆ ಇವ್ನಿಂಗ್ ಕಾಲೇಜ್ ಮುಚ್ಚಿದ್ರು MA ಸಿವನಿ ಕಾಲೇಜಲ್ಲಿ. ಅದಾದಮೇಲೆ ಮಂಡಲ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ MLA ಆದೆ. ಆದರೆ ನಾನು ನಿಜವಾಗ್ಲೂ ಕೂಡ ಹಣ ಮಾಡಿದ್ದು 10%ಗೆ ಬಡ್ಡಿ ತೆಗೆದುಕೊಂಡಿದ್ದೆ ದಾಸಪ್ಪ ಅಂತ. ಇವತ್ತು ತಣ್ಣೀರೋ ಟೈಮಲ್ಲಿ ನೆನೆಸ್ಕೊತೀನಿ. 10% ತೆಗೆದುಕೊಂಡು 25,000 ರೂಪಾಯಿನ ನಾನೊಂದು 1 ಎಕರೆ ಜಮೀನು ತೊಗೊಂಡು ನಾನು ಚನ್ಕೃಷ್ಣಪ್ಪ ನಾನು ಅಂತೇಳಿ ಅವ್ರು 25 ಅವ್ರ ದೊಡ್ಡಮ್ಮ ಒಂದು ಉಂಗುರ ಕೊಟ್ಟಿದ್ರು, ಒಂದಷ್ಟು ತಾಳಿದ ಯಾವುದೋ ಜಿದ್ದು ಕೊಟ್ಟಿದ್ರು ತಂದೆ ತಿರೋದಾಗ. ಇವೆರಡು ಮಾರು 25,000 ಕೊಟ್ಟರು. ನಾನು 10% 25 ಲಕ್ಷ ತೊಗೊಂಡು 25,000 ತೊಗೊಂಡು 50,000 ಜಮೀನು ಕೊಟ್ಟು 1 ಎಕರೆ 25 ಕ್ವಿಂಟೆ ನಾನು ಕನ್ವರ್ಷನ್ ಮಾಡಿ ಸೈಟ್ ಮಾಡಿ ಬಿಸ್ನೆಸ್ ಮಾಡಿದ್ವಿ. ನನಗೆ ಮದುವೆ ಆಗಿತ್ತು 1990 ನನ್ನ ಮಗ ನವೀನ ಅಂತ ಹುಟ್ಟಿದ. ಆಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿತ್ತು. ನಾನು ಕೇವಲ 5-6 ವರ್ಷದಲ್ಲಿ ನಾನು ಏನೆಲ್ಲ ಸಾಧನೆ ಮಾಡಬೇಕೋ ಅದನ್ನು ಮಾಡ್ಕೊಂಬಂದೆ. ಅದು ಪಪ್ಪಾಯಿ ಮರುವಾಗ ಮತ್ತೆ ನನ್ನ ಅಣ್ಣ ತಮ್ಮಂದಿರು ನಮಗೆ ಗೊತ್ತಿರೋ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ರು ಆ 7ನೇ ತರಗತಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ಅಪ್ಲೈ ಮಾಡಿಕೊಂಡೆ ತಲೆಗೆ. ನಾನು ಬಿಸ್ನೆಸ್ ಮಾಡುವಂಥ ಸಂದರ್ಭದಲ್ಲಿ ಜಮೀನು ತೊಗೊಂಡು ಬರೀ ಪೇಪರ್ ಮೇಲೆ ಬರೆದುಬಿಟ್ಟು ನಾನು ಈ ಸೈಟ್ ನಿಮ್ಗೆ ಕೊಡ್ತೀನಿ ಅಂತೇಳಿ ತಫೆ ಅಂತ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಅಂತ ಅಲ್ಲಿ ಸೈಟ್ನವ್ರಿಗೆ ಅವ್ರಿಗೆ ಈ ಸೈಟ್ ನಿಮ್ಗೆ ಕೊಡಿ, ಈ ಸೈಟ್ ನಿಮ್ಗೆ ಕೊಡ್ತೀನಿ ಅಂತ ಗೊತ್ತಿರುವಂಥ ಸ್ನೇಹಿತರಿಗೆ ಹಾಕಿ, ಇಲ್ಲ ತಿಂಗಳಿಗೂ 30,000 ರೂಪಾಯಿ ಸೈಟು, 1,000 ರೂಪಾಯಿ ಕೊಡಿ ಅಂತೇಳಿ ತಿಂಗಳಿಗೂ ಒಂದು ಅಷ್ಟು ಸೈಟು, ಒಂದೇ ಸರಿ ಅಷ್ಟು ಸೈಟು. ಆ ರೀತಿ ಮಾರಿ ಇವತ್ತು ನಾನು 28 ಎಕರೆ ಜಮೀನು ಓನರ್ ಆದೆ. ಆದರೆ 18 ಎಕರೆ ಮುಟ್ಕೊಂಡಿದ್ದ ಜಮೀನು ಮಾರಿಬಿಟ್ಟೆ ಮೊನ್ನೆ MLA ಆಗಲಿಕ್ಕೆ. 5 ವರ್ಷ MLA 5 ವರ್ಷದ ನಾನು ಪೀಟ್ ಮಾಡೋದಕ್ಕೆ 50 ಕೋಟಿ ಪ್ರಾಪರ್ಟಿನ ಮಾರಿ ಎಲ್ಲ ಕಳ್ಕೊಂಡು ಮತ್ತೆ ಬೇಡ ಅಂತ ವಾಪಸ್ ಬಂದು ಇವತ್ತು ಕೂಡ ಇನ್ನೂ ಸ್ವಲ್ಪ ಇದೆ, ಇನ್ನೂ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ 25,000 ರೂಪಾಯಿಗಳ ಒಂದು ಬಡ್ಡಿ ತೆಗೆದುಕೊಂಡು 10% ಬಡ್ಡಿ ದುಡ್ಡನ್ನು ಕೊಟ್ಟು ನಾನು ಇವತ್ತು ಇಷ್ಟೆಲ್ಲ ಆಗಿ MLA ಆಗಿ ನಾನು ಅಣ್ಣ ತಮ್ಮಂದಿರಿಗೆ ಮನೆಯಲ್ಲಿಗಳನ್ನ ಕಟ್ಕೊಟ್ಟು ಎಲ್ಲ ಯಲಂಕ ನ್ಯೂಟನ್ ಕಾಫಿ ಡೇ ಹಿಂದಿನಿಂದಲೇ ಮನೆಯಲ್ಲಿ ನಂದು ಇವತ್ತು 10 ಕೋಟಿ ರೂಪಾಯಿ ಮನೆಯಲ್ಲಿ ನಾನು ಜೀವನ ಮಾಡಿಕೊಂಡು ನಿನ್ನೆ ಒಂದು ವಾರದ ಹಿಂದೆಗಡೆ ನಾನು ವೋಲ್ವೋ XC90 ತೆಗೆದುಕೊಂಡು
ಯಾಕೆ ಫಿಲ್ಮನ್ಶಾಪ್ ಎಮ್ ಎಲ್ ಎ ಉದ್ಯೋಗ ಅದಕ್ಕೆ ದುಡ್ಡೇ ಇಲ್ಲ ಅಂದ್ಬಿಡ್ತೇನೆ, ಅಲ್ಲೊಂಥರ ಮರ್ಯಾದೆ ಬೇರೆ ಥರ ಆಗ್ತೀನಿ ಅಂತೇಳಿ ಮತ್ತೆ ನಾನು ಇಲ್ಲ ಬದುಕಿದ್ದೀವಿ ಅಂತ ತೋರಿಸ್ಬಿಟ್ಟೆ. ಇಲ್ಲಿ ತೀರ್ಮಾನ ತಗೊಂಡು ಈ ರೀತಿಯ ಒಂದು ಈ ಸಮಾಜದಲ್ಲಿ ಈ ಕೆಟ್ಟ ಸಮಾಜ ಅನ್ನೋಕ್ಕಿಂತೂ ನಾವು ಯಾವ ರೀತಿ ನಡ್ಕೊಳ್ತೀವೋ ಆ ರೀತಿ ಸಮಾಜ ಇರುತ್ತೆ ಅಂತ ನಾವು ತಿಳ್ಕೊಂಡು ಸಮಾಜನ ನಾವು ಅರ್ಥ ಮಾಡಿಕೊಂಡು ನಾವು ಬೆಳಿಗ್ಗೆ ಎಲ್ಲಿ ಬೆಳಿಬೇಕು ಅಲ್ಲಿ ಬೆಳ್ಕೊಂಡು ಹೋಗೋಣ ಅಂತ ಹೇಳ್ತಾ ನಮಗೆಲ್ಲರೂ ಕೂಡ ನಂದು ನನ್ನ ಮಾತಲ್ಲಿ ಏನಾದರೂ ನಿಮಗೇನಾದರೂ ಸ್ವಲ್ಪ ಸ್ಫೂರ್ತಿ ಕೊಡೋದು ವಿಚಾರಗಳೇನಾದ್ರು ಇದ್ದರೆ ಅದು ಆಗಲಿ ಅಂತ ಅಷ್ಟೇ ಉದ್ದೇಶ ಬಿಟ್ಟರೆ ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕಾರಣವೂ ಇಲ್ಲ, ಯಾವ ಜೀವನದ ದಾರಿನೂ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಯಾವ್ಯಾವ ವಿಚಾರಗಳನ್ನು ಅರಸಿ ಬಂದಿದ್ರು ನಮ್ಮ ಹಿರಿಯರಾದವ್ರಿಗೂ ಅವ್ರಿಗೂ ಒಂದು ಶಾಂತಿ ಸಮಾಧಾನ ಹಾಗೆ ಬದುಕಿನಲ್ಲಿ ಕಳೀಲಿ. ಮಕ್ಕಳಿದ್ದಾರಲ್ಲ ನೀವೆಲ್ಲರೂ ಕೂಡ ಐ ಎ ಎಸ್ ಐ ಪಿ ಎಸ್ಸು ಯಾವ ನಿಮ್ಮ ಆಸೆಗಳಿದೆ ಎಲ್ಲ ಆಸೆಗಳು ಈಡೇರಲಿ ಮುಂದಿನ ತಿಂಗಳು ಎಲ್ಲ ನಿಮ್ಮೆಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲ ಧನ್ಯವಾದಗಳು. ನನ್ನ ಮಾತನ್ನು ಸುಮಾರು ಶಿಬಿರಗಳನ್ನು ಜೀವನೋತ್ಸವದಲ್ಲಿ ಹಿಂದೆ ಬಂದು ಅತಿಥಿಗಳಾಗಿ ಸರ್ಟಿಫಿಕೇಟ್ನ ಸರ್ವ್ ಕೊಟ್ಟಿದ್ದಾರೆ. ಆದರೆ ಮನಬಿಚ್ಚಿ ಮಾತಾಡೋದಕ್ಕೆ ನಾನು ಇವತ್ತು ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೆ. ಅದಕ್ಕೆ ಬೇಕಂತ ಟೈಟ್ಲು 0-0 ಅಂತ ಕೊಟ್ಟಿದ್ದು. ಅಂದರೆ ನಾವು ಏನು ಇಲ್ಲದೆ ಇದ್ರೂ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ನೀವು ನೋಡಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅವರು ಓಲ್ವ XC90 ಅಂದ್ರಲ್ಲ ಅದು 1 crore ಅಷ್ಟೇ ಕಾರ. ಅಂದರೆ ನಾವು ಮನ್ಸು ಮಾಡಿದ್ರೆ ನಾವು ಏನು ಮಾಡೋದಕ್ಕೂ ಸಾಧ್ಯ ಇದೆ, ಪ್ರಯತ್ನ ಮಾಡೋದಕ್ಕೆ ಸಾಧ್ಯತೆ ಇದೆ, ನಮ್ಮ ಲಕ್ಷುರಿನ ಅನುಭವಿಸ್ಬೋದು ಅದು ನಾವು ಅಂದ್ಕೊಂಡ ಹಾಗೆ. ಆದರೆ ಒಂದೇ ಒಂದು ನಾನು ಅವ್ರು ನೋಡಿದ ಒಂದು ಘಟನೆ ಮಾತ್ರ ಮರೆಯೋಕ್ಕಾಗಲ್ಲ, ಅದನ್ನೊಂದು ಹೇಳಿಬಿಟ್ಟು ನಾನು ಅವ್ರಿಗೆ ಒಂದು ನಾನು ಸಲ್ಲಿಸ್ತೇನೆ. ಒಂದು 3-4 ವರ್ಷದಿಂದ ಅವಾಗ 1,000 rupees ನೋಟ್ ಇತ್ತು. ಬಿಡಿ ಹತ್ರ ಪಕ್ಕದ ರೋಡಲ್ಲಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಸರ್ ಕಾರ್ ನಿಲ್ಲಿಸಿ ಕಾರ್ ನಿಲ್ಲಿಸಿ ಅಂತ ಅಂದರು. ನಿಲ್ಲಿಸಿದೆ ತಕ್ಷಣ. ಏನೋ ಯಾರು ಗೊತ್ತಿರೋರು ಇರಬೇಕು ಅರ್ಜೆಂಟ್ ಅಷ್ಟು ಇದಾಗಿ ಹೇಳ್ತಾ ಇದಾರಲ್ಲ ಅಂತ ನೋಡಿದೆ. ಹೋದ್ರು ಮಿರರಲ್ಲಿ ಸುಮ್ಮನೆ ಹಿಂಗೆ ಗಮನಿಸ್ದೆ ಹಿಂಗೆ ನೋಡ್ತಾ ಇದ್ದೆ. ಒಂದು ವಯಸ್ಸಾದ ಮುದುಕಿ ನಡುಕ್ತಾ ಇತ್ತು. ಆಕೆಗೆ ಆ 1,000 rupees ಕೊಟ್ಬಿಟ್ಟು ಏನಮ್ಮ ಚೆನ್ನಾಗಿರೋ ಅಂತೆಲ್ಲ ಹೇಳಿಬಿಟ್ಟು ಒಂದು 2 ನಿಮಿಷ ಮಾತಾಡಿಸಿ ಬಂದು ಅದು MLA ಆಗಿದ್ದಾಗಲಿ ಅರ್ಥ ಆಯ್ತಾ. ನನಗೂ ಗೊತ್ತಾಗಬಾರ್ದು ಅಂತ ಕಾರ್ ಮುಂದೆ ನಿಲ್ಲಿಸಿ ಹಿಂದೆ ಹೋಗಿ ಕೊಟ್ಟು ಬಂದಿದ್ದು ನಾ, ಬಟ್ ನಾನು ಗಮನಿಸ್ದೆ. ಅಂದರೆ ಎಲ್ಲೋ ಒಂದು ಕಡೆ ಸನ್ಮಾನ ಮಾಡಿದ್ದೆ. ನನ್ನ ಕಾರಲ್ಲಿ ಇದ್ದಿದ್ದ ಶಾಲನು ಸರ್ ಕೊಟ್ಟು ಬಂದಿದ್ದಾರೆ. ಇವ್ರನ್ನ ನೋಡ್ಬಿಟ್ಟು ನಾನು ಅದೇ ಥರ ಇನ್ನೊಂದ್ಸರಿ ರಾಘವೇಂದ್ರ ಜೊತೆ ಇದ್ದಾಗ ಮಾಡ್ತೀನಿ ಯಾರೋ ಒಬ್ಬರಿಗೆ. ಅಂದರೆ ಇನ್ಫ್ಲೂಯೆನ್ಸ್ ಆಗ್ತೀವಿ ಒಬ್ಬರಿಂದ ಒಬ್ಬರಿಗೆ ಇನ್ಫ್ಲೂಯೆನ್ಸ್ ಆಗ್ತೀವಿ. ಇವತ್ತು ಇಷ್ಟು ಜೀವನೋತ್ಸಾಹ ಶಿಬಿರವನ್ನು ಹೆಚ್ಚು ಹೊತ್ತು ನೋಡಿದ್ದು ಅಂದರೆ ಇವತ್ತೇ. ನಾನು ಬೇಕಂತಾನೆ ನಿಮ್ಗೆ ಆರಂಭದಲ್ಲಿ ಪರಿಚಯ ಮಾಡಿಕೊಡ್ಲಿಲ್ಲ. ಕಾರಣ ಏನು ಅಂದರೆ ನೀವು ಒಬ್ಬರಿದ್ದಾರೆ ಅಂತಂದರೆ ಕಾನ್ಷಿಯಸ್ ಆಗಿ ನೀವು ಫ್ರೀ ಆಗಿರಲ್ಲ ಅನ್ನೋದು ನನ್ನ ಉದ್ದೇಶ ಆಗಿ ಹಾಗಾಗಿ ಮನೆಯಲ್ಲಿ ನಾನು ಪರಿಚಯವನ್ನು ಮಾಡಿದೆ. ಸರ್ ಇವತ್ತು ನಾನೇ ಸಲಹೆ ಕೊಟ್ಟೆ, ಹೇಗಿದ್ರು 6 ಬೆಡ್ ಮೇಲಿದ್ರೆ ಇವತ್ತು ಜಸ್ಟ್ ಟೇಕ್ ಇನ್ ಎಂಟರ್ಟೈನ್ಮೆಂಟ್ ಫ್ರೀ ಎಂಟರ್ಟೈನ್ಮೆಂಟ್. ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲ ಆಕ್ಟಿವ್ ಆಗಿ ಲೈವ್ಲಿ ಆಗಿದ್ರು. ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಇದು ಮಾಡಿದ್ರಿ. ಅವ್ರಿಗೆ ಒಂಥರ ಈ ಜೀವಂತ ಮನರಂಜನೆ ಸಿಗ್ಲಿಕ್ಕೆ ನಮ್ಮ ಜೀವನೋತ್ಸವದಲ್ಲಿ ಆ ಮನರಂಜನೆ ಅವ್ರಿಗೆ ಸಿಕ್ಕಿದೆ. ಓಕೆ, ಎಲ್ಲ ಎಲ್ಲ ಎಲ್ಲರಿಗೂ ಎಲ್ಲರ ಪರವಾಗಿ ಚಪ್ಪಾಳೆ ತಪ್ಪಿ. ಕೆಲವರಿಗೆ ಏನು ಹೇಳಕ್ ಬಂದ್ರಿ ಈಗ ಹೇಳಿ.